ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕಾಂಗ್ರೆಸ್ ವತಿಯಿಂದ ಸರ್ಕಾರಿ ನೌಕರರ ಭವನದಲ್ಲಿ ಡಿಜಿಟಲ್ ಸದಸ್ಯತ್ವ ಮತ್ತು ನೋಂದಣಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದಲ್ಲಿರುವ ಸರ್ಕಾರಿ ನೌಕರರ ಭವನದಲ್ಲಿ ಇಂದು ಕಾಂಗ್ರೆಸ್ ವತಿಯಿಂದ ಡಿಜಿಟಲ್ ಸದಸ್ಯತ್ವ ಹಾಗೂ ನೋಂದಣಿ ಕಾರ್ಯಾಗಾರವನ್ನು ಗಿಡಕ್ಕೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಕೆ ಷಡಕ್ಷರಿ ಅವರು, ಡಿಜಿಟಲ್ ಸದಸ್ಯತ್ವದ ಬಗ್ಗೆ ಗ್ರಾಮ ಪಂಚಾಯಿತಿವಾರು ಸದಸ್ಯರುಗಳಿಗೆ ಅಂಗಡಿ ಬಗ್ಗೆ ವಿಚಾರವಾಗಿ ಮಾಹಿತಿ ನೀಡಿದರು. ವಾಣಿಜ್ಯ ಸಂಕೀರ್ಣ ಈಗ ಅದಕ್ಕೆ ಕೊಟ್ಟಾಗಿದ್ದು ಸ್ವಲ್ಪ ಅಡಚಣೆ ಇತ್ತು. ಅದನ್ನ ಎಲ್ಲ ದಿವಸಗಳಲ್ಲಿ ಕರ್ನಾಟಕ ಪ್ರಾರಂಭ ಮಾಡಿದ್ರೆ ಹೊಸ ತರಬೇತಿ ಮನೆ ಹೋಗ್ತದೆ. ಇಂದಿಗೆ ಯೋಜನೆಗಳನ್ನ ಅಡಚಣೆ ಮಾಡಿದ ಅದನ್ನ ನಾವು ಮಾಡ್ತೇವೆ. ಮತ್ತೆ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಈ ವರ್ಷ ಮಳೆನೂ ಜಾಸ್ತಿ ಆಯ್ತು, ಬೆಳೆನೂ ಹಾನಿ ಆಯ್ತು. ಮತ್ತೆ ಮುಖ್ಯವಾಗಿ ರಾಗಿ ಕೊಡ್ತಕ್ಕಂಥದ್ದನ್ನ ನಿಗದಿ ಮಾಡಿಬಿಟ್ಟಿದ್ದಾರೆ. ಇಷ್ಟೇ ಕೊಟ್ಟರು ಸಣ್ಣ ರೈತರು ಹೀಗೆ ಈ ರಾಗಿ ವಿಚಾರವಾಗಿ ಪ್ರಾರಂಭ ಮಾಡದೆ ನಮ್ಮ ಸರ್ಕಾರ. ನಾನೊಮ್ಮೆ ಹಾಸನ ಸಭೆ ಮುಗಿಸ್ಕೊಂಡ್ಬರ್ತಾ ಇದ್ದೇನೆ. ಯಾವ ಸಭೆನ ಶಾಸಕನಾಗಿದ್ದಾಗ ನಮ್ಮ ಕಣಸೆ ಜನ ನಿಂತಿದ್ರು, ಯಾಕೆ ನಿಂತಿದೆ ರಾಗಿ ಬೆಳೆದಿದ್ದು ಸ್ವಾಮಿ ಇದಕ್ಕೆ ಕೊಟ್ಟರೆ ಅದಕ್ಕೋಸ್ಕರ ಏನ್ ಬೆಳೆದಿದೆ 900 ರೂಪಾಯಿ ಏನ್ ಮಾಡಿದ್ರು ಏನು ನಮ್ಗೆ ಅನುಕೂಲ ಆಗ್ತಿಲ್ಲ, ಅನಿವಾರ್ಯ ನಾವು ಬೆಳೆಯಬೇಕು ಅಂತ ಅನ್ಕೊಳ್ಳೋ ಮೈಗೋಸ್ಕರ 900 ರೂಪಾಯಿ. ನಾನು ಅವರು ಸ್ವಾಮಿ ದಿವಸನ ಬಂದು ಆ ಸಭೆ ನಡೀತಾರೆ. ನಮ್ಮ ಜಯಚಂದ್ರ ಅವರ ಸಂಪಟ್ಟಿ ಮಾಡಿದೆ 2100 ರೂಪಾಯಿ ರಾಗಿ ಕೊಡ್ತಕ್ಕಂಥ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ 3100 ರೂಪಾಯಿ ಮಾಡಿದಾಗ ಆದರೆ ನಿಬಂಧನೆ ಆಗಿರೋದ್ರಿಂದ ಅದು ಅನುಕೂಲ ಆಗ್ತದೆ. ಅದನ್ನ ಒತ್ತಾಯ ಮಾಡಿದ್ವಿ. ಮೊನ್ನೆ ವಿಧಾನಸಭೆಗಳು ಗಲಾಟೆ ಮಾಡಿದ್ದಾರೆ, ಶಿವಲಿಂಗೇಗೌಡರು ಅವರೆಲ್ಲ ಮಾಡಿ ಗಲಾಟೆ ಮಾಡಿದ್ರು. ನೀವು ಅದನ್ನು ಕೊಡಲೇಬೇಕು, ಆ ನಿಬಂಧನೆಯನ್ನು ನೀವು ತೆರವುಗೊಳಿಸಿಕೊಡ್ತೀರಿ. ಹೀಗೆ ಅನೇಕ ಯೋಜನೆಗಳನ್ನ ಇವತ್ತು ಗುರುತಿತವಾಗಿದ್ದಾವೆ. ಅನ್ನಭಾಗ್ಯ ಯೋಜನೆ ಇರ್ಬೋದು, ಮತ್ತೆ ನಾವು ಅಕ್ಕಿ ಕೊಡ್ತಕ್ಕಂಥದ್ದು, ಏಳನೇ ಊಟ ವ್ಯವಸ್ಥೆ ಕೊಡ್ತಕ್ಕಂಥದ್ದು. ಜನರಿಗೆ ಬಹಳ ಸಂಕಷ್ಟದಲ್ಲಿದ್ದಾರೆ, ವಿದ್ಯುತ್ ಶಕ್ತಿ ಸಮರ್ಪಕವಾಗಿ ವಿತರಣೆ ಆಗ್ತಿಲ್ಲ. ಹೀಗೆ ಅನೇಕ ಯೋಜನೆಗಳಿಗೆ ಬರ್ತಾರೆ. ಅದಕ್ಕೋಸ್ಕರ ನೀವು ಯಾವಾಗಲೂ ಕೇಳ್ತಿರ್ತೀರಿ, ಏನು